ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡ ಗ್ರಾಮರ್ ಕನ್ನಡ ಗ್ರಾಮರಲ್ಲಿ ನಾನು ಅವ್ಯಯಗಳು ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಗ್ರಾಮರ್ ಪಾಯಿಂಟ್ಸಲ್ಲಿ ವರ್ಣಗಳು ನಾಮಪದ ಸರ್ವನಾಮ ಕ್ರಿಯಾಪದಗಳು ಲಿಂಗಗಳು ವಚನಗಳು ಇದೆಲ್ಲ ನಾನು ಗ್ರಾಮರ್ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಈಗ ಬನ್ನಿ ನಾವು ಅವ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ ಅವ್ಯಯಗಳು ರೂಪವಿಲ್ಲದವು ಅಂದರೆ ಲಿಂಗ ವಚನ ವಿಭಕ್ತಿಗಳ ವಿಕಾರವಿಲ್ಲದೆ ಒಂದೇ ರೂಪದಲ್ಲಿರುವ ಶಬ್ದಗಳು ಅವ್ಯಯ ಪದಗಳೆನಿಸುವವು ಈ ಅವ್ಯಯ ಪದಗಳು ನಾಮ ವಿಭಕ್ತಿ ಕ್ರಿಯಾ ವಿಭಕ್ತಿ ಪ್ರತ್ಯಯಗಳನ್ನು ಮತ್ತು ಲಿಂಗ ವಚನಗಳನ್ನು ಹೊಂದುವುದಿಲ್ಲ ಉದಾಹರಣೆ ಮತ್ತು ಹಾಗೆ ಆದರೆ ಬಳಿಕ ಒಡನೆ ಹೊರಗೆ ಆಹ ಸುಮ್ಮನೆ ಕೂಡಲೇ ಇಲ್ಲ ಮುಂತಾದವು ಮುಂದ್ ಈ ಎಲ್ಲಾ ಪದಗಳನ್ನ ನಾವು ಅವ್ಯಯ ಪದಗಳು ಅಂತ ಕರಿತೀವಿ ಯಾವ್ಯಾವ್ದು ನೋಡೋಣ ಬನ್ನಿ ಮತ್ತು ಹಾಗೆ ಆದರೆ ಬಳಿಕ ಒಡನೆ ಹೊರಗೆ ಆಹಾಹ ಸುಮ್ಮನೆ ಕೂಡಲೇ ಇಲ್ಲ ಎಕ್ಸೆಟ್ರಾ ಮುಂತಾದವು ಈ ಪದಗಳೆಲ್ಲ ನಾವು ಇಲ್ಲಿಂದ ನೋಡಿ ಮತ್ತು ಇಲ್ಲಿಂದ ಇಲ್ಲ ಇಲ್ಲಿವರೆಗೂ ನಾವು ಈ ಎಲ್ಲ ಅವ್ಯಯ ಪದಗಳು ಇನ್ನೂ ಮುಂತಾದ ಪದಗಳು ಅವ್ಯಯ ಪದಗಳಿಗೆ ಸೇರ್ತವೆ ಇಲ್ಲಿ ಅವ್ಯಯ ಪದಗಳ ಬಗೆಗಳು ಎಷ್ಟಿದೆ ಅಂತ ನೋಡೋಣ ಬನ್ನಿ ಎಷ್ಟು ಬಗೆಗಳಿದೆ ಇಲ್ಲಿ ನೋಡಿ ಮೊದಲನೇದು ಬಂದು ಸಾಮಾನ್ಯ ಅವ್ಯಯಗಳು ಎರಡನೇದು ಅನುಕರಣ ವ್ಯಯಗಳು ಮೂರನೆಯದು ಕ್ರಿಯಾರ್ಥ ಕಾವ್ಯಗಳು ಕಾವ್ಯಯಗಳು ಐದನೆಯದು ಸಂದರ್ಭಾರ್ಥ ಕಾವ್ಯಯಗಳು ಮತ್ತೆ ಆರನೇದು ಕೃದಂತಾವ್ಯಗಳು ತದ್ದಿತಾಂತಾವ್ಯಗಳು ಇವೆಲ್ಲವೂ ಕೂಡ ಟೋಟಲ್ ಎಂತ್ ಎಂಟು ವಿಧದ ಅವ್ಯಯಗಳು ಇಲ್ಲಿ ಇವೆ ನೋಡಿ ಮೊದಲನೇದೇನು ಸಾಮಾನ್ಯ ವ್ಯಯಗಳು ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳು ಉದಾಹರಣೆ ಚೆನ್ನಾಗಿ ನೆಟ್ಟಗೆ ತಟ್ಟನೆ ಬಿಮ್ಮನೆ ಸುಮ್ಮನೆ ಸುಮ್ಮಗೆ ಕಮ್ಮನೆ ಕಮ್ಮಗೆ ಈ ಪದಗಳೆಲ್ಲನೂ ಅವ್ಯಯ ಸಾಮಾನ್ಯ ಅವ್ಯಯಗಳು ಅಂತ ಪದ ಗುಂಪಿಗೆ ಸೇರ್ಕೊಳ್ತವೆ ಯಾವ್ಯಾವುದು ಸಾಮಾನ್ಯ ವ್ಯಯಗಳು ಚೆನ್ನಾಗಿ ನೆಟ್ಟಗೆ ತಟ್ಟಗೆ ಬಿಮ್ಮನೆ ಬಿಮ್ಮಗೆ ಸುಮ್ಮನೆ ಸುಮ್ಮಗೆ ಕಮ್ಮನೆ ಕಮ್ಮಗೆ ಇವೆಲ್ಲನೂ ಕೂಡ ಸಾಮಾನ್ಯ ಅವ್ಯಯಗಳಿಗೆ ಸೇರ್ಕೊತವೆ ನೆಕ್ಸ್ಟ್ ಎರಡನೆಯದು ಅನುಕರ ಅನುಕರಣಾವ್ಯಯಗಳು ವ್ಯಯಗಳು ನೋಡಿ ನಿರ್ದಿಷ್ಟ ಅರ್ಥವಿಲ್ಲದೆ ಧ್ವನಿ ವಿಶೇಷಗಳ ವಿಶೇಷಣಗಳನ್ನು ತಾನು ಕಿವಿಯಿಂದ ಹೇಳುವಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣಾವ್ಯಯಗಳೆಂದು ಕರೆಯುತ್ತಾರೆ ಗೊತ್ತಾಯ್ತಾ ನಿರ್ದಿಷ್ಟವಾದ ಅರ್ಥವಿಲ್ಲದೆ ಈ ಪದಗಳಿಗೆ ಅರ್ಥನೇ ಇರಲ್ಲ ಅಂತ ಅರ್ಥಗಳ ಬರುವಂತಹ ಪದಗಳಿಗೆ ಅನುಕರಣಾವ್ಯಯಗಳಂತ ಕರಿತೀವಿ ಉದಾಹರಣೆ ಏನೇನಿದೆ ನೋಡಿ ನೀರು ದಬ ದಬ ಬಿದ್ದಿತು ಪಟಪಟ ಮಳೆ ಸುರಿಯಿತು ಗೊತ್ತಾಯ್ತಾ ನೋಡಿ ಬಿ ದಬ ಅನ್ನೋದಕ್ಕೆ ಅರ್ಥನೇ ಇಲ್ಲ ಪಟಪಟ ಅನ್ನೋದಕ್ಕೆ ಅರ್ಥನೇ ಇಲ್ಲ ಇಂಥ ಪದಗಳು ಬರುವಂತಹ ಇಂಥ ಪದಗಳು ಬರುವಂತಹ ಪದಗಳಿಗೆ ನಾವು ಅನುಕರಣ ವ್ಯಯಗಳಂತ ಕರಿತೀವಿ ಏನೇನೋ ಉದಾಹರಣೆ ನೀರು ದಬ ದಬ ಬಿದ್ದಿತ್ತು ಪಟಪಟ ಮಳೆ ಸುರಿಯಿತು ಅದೇ ಚಿಟ ಚಿಟ ಪಟಪಟ ಅಂತೆಲ್ಲ ಬರುತ್ತೆ ಪದಗಳೆಲ್ಲ ಅವೆಲ್ಲನೂ ಕೂಡ ಅನುಕರಣಾ ವ್ಯಯಗಳಿಗೆ ಸೇರ್ಕೊಂತಾವೆ ನೆಕ್ಸ್ಟ್ ಮೂರನೆಯದು ನೋಡಿ ಭಾವಸೂಚ ಕಾವ್ಯಗಳು ಕಾವ್ಯಾಯಗಳು ನೆಕ್ಸ್ಟ್ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸುತ್ತೇವೆ ಇವುಗಳು ಭಾವಸೂಚ ಕಾವ್ಯಗಳನ್ನು ಎನ್ನುತ್ತರು ಅರ್ಥ ಐತೆ ಮಕ್ಳ ನೋಡಿ ಏನೇನು ಅರ್ಥನೇ ಇಲ್ಲದೇ ಇರುವಂಥವು ಮತ್ತೆ ಕೋಪ ಬರುವಂಥದ್ದು ದುಃಖ ಬೇಜಾರು ಆಗುವಂಥದ್ದು ಇಷ್ಟ ಆಗುವಂಥದ್ದು ಪದಗಳು ಅಪೋ ಅಪೋಸ್ ಮಾಡುವಂತಹ ಪದಗಳು ತಿರಸ್ಕಾರ ಮಾಡುವಂತಹ ಪದಗಳು ಎಲ್ಲ ಪದಗಳು ಭಾವ ಸೂಚ ಕಾವ್ಯಗಳಲ್ಲಿ ಸೇರ್ಕೊಂತವೆ ಎಕ್ಸಾಂಪಲ್ ನೋಡಿ ಎಲ್ಲ ಅಯ್ಯೋ ಅಕ್ಕಟ ಅಕಟಕಟ ಆಹಾ ಎಲ್ಲ ಪದಗಳ ಉಪಯೋಗ ಕಡಿಮೆ ಮಾಡ್ತೀವಿ ಆದ್ರೂ ಈ ಪದಗಳ ಗ್ರಾಮಿರ್ ಪಾಯಿಂಟ್ಸ್ ಅಲ್ಲಿ ಏನಂತ ಕರೀತಾರೆ ಭಾವಸೂಚ್ಯ ಕಾವ್ಯಗಳು ಅಂತ ಕರೀತಾರೆ ನೆಕ್ಸ್ಟ್ ನೋಡೋಣ ಬನ್ನಿ ಮಕ್ಕಳೇ ನಾಲ್ಕನೇ ಪಾಯಿಂಟ್ ಕ್ರಿಯಾರ್ಥ ಕಾವ್ಯಗಳು ಕ್ರಿಯಾ ಪದದ ಕ್ರಿಯಾ ಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳೇ ಕ್ರಿಯಾರ್ಥ ಕಾವ್ಯಗಳು ನೋಡಿ ಉದಾಹರಣೆ ಉಂಟು ಬೇಕು ಬೇಡ ಅಲ್ಲ ಇಂಥ ಪದಗಳು ನಾವು ಉಚ್ಚಾರಣೆ ಮಾಡೋದು ಇಂಥ ಪದಗಳನ್ನ ನಾವು ಬಳಸಿದ್ರೆ ಗ್ರಾಮರ್ ಪ್ರಕಾರ ನೋಡಿದ್ರೆ ಇದು ಯಾವುದಕ್ಕೆ ಸೇರ್ಕೊಳ್ಳುತ್ತೆ ಕ್ರಿಯಾರ್ಥ ಕಾವ್ಯಗಳಿಗೆ ಸೇರ್ಕೊಳ್ಳುತ್ತೆ ನೆಕ್ಸ್ಟ್ ಐದನೇದು ಸಂಬಂಧಾರ್ಥ ಕಾವ್ಯಗಳು ಏನೇನೋ ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ಕಾವ್ಯಗಳನ್ನಾಗಲಿ ಜೋಡಿ ಜೋಡಿದುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥಕ ಪ ಅವ್ಯಯಗಳು ಉದಾಹರಣೆ ಹ್ಞೂ ಮತ್ತು ಅಥವಾ ಏನಾದರೂ ಕರೆದ್ರೆ ಏನಾದ್ರು ಹೇಳಿದ್ರೆ ಹ್ಮ್ ಅಂತೀವಿ ಇಷ್ಟ ಇಲ್ಲ ಅಂತಾರೆ ಹ್ಞೂ ಹ್ಮ್ ಅಂತೀವಿ ಇಂಥ ಪದಗಳು ನಾವು ಉಚ್ಚಾರಣೆ ಮಾಡ್ತೀವಿ ಅದು ಗ್ರಾಮರ್ ವೈಸ್ ಯಾವುದಕ್ಕೆ ಸೇರ್ಕೊಳ್ಳುತ್ತೆ ಸಂಬಂಧಾರ್ಥ ಕಾವ್ಯಗಳಿಗೆ ಈ ಪದಗಳು ಸೇರ್ಕೊತವೆ ನೆಕ್ಸ್ಟ್ ಆರನೆಯದು ನೋಡಿ ಕೃದಂತಾವ್ಯಗಳು ಧಾತುಗಳ ಮೇಲೆ ಉತ ಉತ್ತ ಅದ ಆದರೆ ಅಲು ಅಲಕ್ಕೆ ಅ ಇ ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತ ಅವ್ಯಯಗಳೆನಿಸುವ ಉದಾಹರಣೆ ಮಾಡು ಪ್ಲಸ್ ಉತ್ತ ಮಾಡುತ್ತಾ ತಿನ್ನು ಪ್ಲಸ್ ಉತ್ತ ತಿನ್ನುತ್ತಾ ನೋಡಿ ಇಂತಹ ಪದಗಳು ಉತ್ತ ಸೇರುವಂತಹ ನೋಡಿ ಉತ್ತ ಬರುತ್ತೆ ಅದ ಅದ ನೋಡಿ ಇದೇ ಥರ ಇನ್ನೊಂದು ಪದ ಸೇರಿಸಿ ಅದ ಸೇರಿಸ್ತೀವಿ ಈಕ್ವಲ್ ಏನು ವರ್ಡ್ ಆಗುತ್ತೆ ಅದು ಇಂಥ ಪದಗಳನ್ನ ನಾವು ಸೇರಿಸ್ತೀವಲ್ಲ ನೋಡಿ ಅದ ಉತ್ತ ಅಲ್ಲೂ ಆದರೆ ಅ ಈ ದು ಇದೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲಿ ಪಾಠಗಳ ಗ್ರಾಮರ್ ಪಾಯಿಂಟ್ಸ್ ಇರುತ್ತೆ ಮಕ್ಕಳ ಈ ಥರ ನೋಡಿ ಮಾಡು ಪ್ಲಸ್ ಸುತ್ತ ಮಾಡುತ್ತಾ ತಿನ್ನು ಪ್ಲಸ್ ಸುತ್ತಾ ತಿನ್ನುತ್ತಾ ಇನ್ನು ಕೆಲವು ವರ್ಡ್ಸ್ಗಳು ನಿಮಗೆ ಗ್ರಾಮರ್ ಪಾಯಿಂಟ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಪಾಠಗಳ ಇರುತ್ತೆ ಈ ಥರ ಪದಗಳು ಬಂದರೆ ಇದನ್ನೆಲ್ಲ ನಾವು ಗ್ರಾಮರ್ ವೈಸು ಕೃದಂತಾವ್ಯಗಳು ಅಂತ ಕರಿತೀವಿ ಓಕೆ ಏಳನೇದು ನೋಡೋಣ ಬನ್ನಿ ಸೆವೆಂತ್ ತದ್ದಿತಾಂತವ್ಯಗಳು ನೋಡಿ ನಾಮಪದದ ಮುಂದೆ ಅಂತೆ ಒಲ್ ಒಲ್ ಒಲು ತನಕ ವರೆಗೆ ಓಸ್ ಓಸುಗೆ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ರಚಿತವಾಗುವ ಪದರಚನೆಯೇ ತದ್ದಿತಾಂತವ್ಯಗಳು ಇಲ್ಲಿ ನಾಮಪದ ವಿಭಕ್ತಿ ಪ್ರತ್ಯಯ ಲೋಪವಾಗುವುದಿಲ್ಲ ನೋಡಿ ಉದಾಹರಣೆ ರಾಮನ ಪ್ಲಸ್ ಅಂತೆ ರಾಮನಂತೆ ಅವನ ಪ್ಲಸ್ ಮೆ ಮೆ ಮೆಟ್ಟಿಗೆ ಅವನ ಮಟ್ಟಿಗೆ ಇದೇ ತರ ಕೆಲವು ಪದಗಳು ಬರ್ತವೆ ಇಂಥ ಪದಗಳನ್ನು ನಾವು ಗ್ರಾಮರ್ ವೈಸ್ ಏನಂತ ಕರಿತೀವಿ ತದ್ದಿತಾಂತವ್ಯಗಳು ಅಂತ ಕರಿತೀವಿ ನೆಕ್ಸ್ಟ್ ಎಂಟನೆಯದು ನೋಡಿ ಲಾಸ್ಟ್ ಅವಧಾರಣಾರ್ಥ ಅವಧಾರಣಾರ್ಥ ಕಾವ್ಯಯ ಇದು ಏನಂತ ಒಂದು ನಿಷ್ಠಿ ನಿಶ್ಚಯಾರ್ಥದಲ್ಲಿರುವ ಅವ್ಯಯಗಳನ್ನು ಅವಧಾರ್ಥನಾರ್ಥಕ ಅವ್ಯಯ ಎಂದು ಕರೆಯುತ್ತೇವೆ ಎಕ್ಸಾಂಪಲ್ ಅವನೇ ಅದುವೆ ನೀನೇ ನಾನೇ ಎಕ್ಸೆಟ್ರಾ ಇನ್ನು ಮುಂತಾದ ಪದಗಳು ನಾವು ಉಚ್ಚಾರಣೆ ಮಾಡಿದ್ರೆ ವೈಸ್ ಇದನ್ನು ನಾವು ಅವಧಾರ ಅವಧಾರಣಾರ್ಥ ಕಾವ್ಯಗಳು ಅಂತ ಕರಿತೀವಿ ನಿಮಗಿದ್ರಲ್ಲಿ ನನ್ನ ನನ್ನ ಪ್ರಕಾರ ಮಕ್ಕಳೇ ನಿಮಗೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ನೀವು ಅರ್ಥ ಆಗಲಿಲ್ಲ ಅಂತಂದರೆ ವಿಡಿಯೋನ ಇನ್ನೊಂದು ಸಲ ನೋಡಿ ಒಂದು ಸಲ ಎರಡು ಸಲಕ್ಕೆ ಇದು ಕೆಲವ್ರಿಗೆ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಮಕ್ಕಳ ಇವಾಗ ಇನ್ನೊಂದು ಏನಾಗಿದೆ ಅಂದರೆ ಮಕ್ಳುಗಳು ನಮ್ಮ ಮಕ್ಕಳು ಬರೀ ನಾನು ಲೆಸನ್ ಮಾಡಿರೋ ವೀಡಿಯೋಸ್ನ ಕಡಿಮೆ ನೋಡ್ತಾ ಇದ್ದೀರಾ ಕ್ವಶನ್ ಆನ್ಸರ್ಸ್ ಮಾತ್ರ ಕ್ವಶನ್ ಆನ್ಸರ್ ಕೊಟ್ಟಿರುವಂತಹ ವೀಡಿಯೋಗಳನ್ನ ಮಾತ್ರ ತುಂಬ ಜನ ನೋಡ್ತಾ ಇದ್ದಾರೆ ಯಾಕೆ ಆ ಥರ ಮಾಡ್ತೀರಾ ನೀವು ಲೆಸನ್ ಮಾಡಿರುವಂಥ ಪಾಠನ ನಾವು ಎಕ್ಸ್ಪ್ಲೇನ್ ಮಾಡಿರುವಂಥ ವೀಡಿಯೋನ ಫಸ್ಟು ನೋಡಿ ಆಮೇಲೆ ನೀವು ಕ್ವಶನ್ ಆನ್ಸರ್ಸ್ನ ಕಾಪಿ ಮಾಡ್ಕೋಬೇಕು ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಇವಾಗ ಅಂದರೆ ಬರೀ ಕ್ವಶನ್ ಆನ್ಸರ್ಸ್ ಮಾತ್ರ ಓದ್ಕೊತಾ ಇದ್ದಾರೆ ನೀವು ಮಕ್ಕಳ ಪಾಠ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಕ್ವಶನ್ ಆನ್ಸರೆ ಕ್ವಶನ್ಸ್ ನಾನು ಕೊಡೋದೇ ಬೇಕಾಗಿಲ್ಲ ಆ ಪಾಠದಲ್ಲಿ ಯಾವ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಕೊಡಬೇಕು ಆ ಥರ ನೀವು ಪಾಠನ ಮೊದಲು ಅರ್ಥ ಮಾಡ್ಕೋಬೇಕು ಓಕೆನಾ ಮಕ್ಕಳ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ನನಗೆ ಇಲ್ಲಿಗೆ ಗೊತ್ತಾಗುತ್ತೆ ವ್ಯೂಸಲ್ಲಿ ಗೊತ್ತಾಗುತ್ತೆ ಮಕ್ಳುಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಪಾಠ ಎಕ್ಸ್ಪ್ಲನೇಷನ್ ಕಡಿಮೆ ಕೇಳ್ತಾ ಇದ್ದಾರೆ ಕಡಿಮೆ ವೀಡಿಯೋ ನೋಡ್ತಾ ಇದ್ದಾರೆ ಕ್ವಶನ್ ಆನ್ಸರ್ಸ್ ಮಾತ್ರ ಜಾಸ್ತಿ ನೋಡ್ತಾ ಇದ್ದಾರೆ ಹಾಗೆ ಮಾಡಬೇಡಿ ಫಸ್ಟು ಪಾಠದ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳಿ ಕೇಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಕ್ವಶನ್ ಆನ್ಸರ್ ಕಡೆಗೆ ನೀವು ಹೋಗಬೇಕು ಮಕ್ಕಳ ಓಕೆ ಮಕ್ಕಳ ಇವತ್ತಿನ ಗ್ರಾಮರ್ ಪಾಯಿಂಟ್ಸ್ ಇಷ್ಟೇ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಇವತ್ತು ಅವ್ಯಯದ ಅವ್ಯಯಗಳ ಬಗ್ಗೆ ನಿಮಗೆ ಹೇಳಿಕೊಟ್ಟೆ ನೆಕ್ಸ್ಟು ನಾನು ತದ್ದಿತಾಂತಗಳು ಕೃತಂತಗಳು ಇಂಥ ಈ ಪಾಯಿಂಟ್ಸ್ನ ನಾನು ಗ್ರಾಮರ್ ಪಾಯಿಂಟ್ಸ್ನ ಹೇಳ್ಕೊಡ್ತೀನಿ ನನ್ನ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾತ್ರ ಮಾಡಲೇಬೇಕು ಮಕ್ಕಳ ಯಾಕಂದ್ರೆ ನಿಮಗೋಸ್ಕರ ಕಷ್ಟಪಟ್ಟು ಈ ಪಾಯಿಂಟ್ಸ್ ಎಲ್ಲ ಮಾಡಿ ಟೈಪ್ ಮಾಡಿ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಓಕೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನಿಮಗೆ ಅದು ಬರುತ್ತೆ ನೀವೇ ಮೊದಲದನ್ನು ನೋಡ್ಬೋದು ಓಕೆ ಮಕ್ಕಳ ಟೇಕ್ ಕೇರ್ ಎಲ್ಲ ಚೆನ್ನಾಗಿ ಓದಿ ಬಾಯ್ ಬಾಯ್